ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಘಟಕ ಎರಡು ಪ್ರಬಂಧಗಳು ಈ ಒಂದು ಭಾಗದಲ್ಲಿ ಮೂರು ಪ್ರಬಂಧಗಳನ್ನು ಅಧ್ಯಯನ ಮಾಡಿದಿರಿ. ಮೊದಲನೆಯ ಪ್ರಬಂಧ ದೆವ್ವಗಳನ್ನು ಕುರಿತು ಅನ್ನುವಂಥದ್ದು. ಇದೊಂದು ಲಲಿತ ಪ್ರಬಂಧ, ಇದನ್ನು ಎ.ಎನ್. ಮೂರ್ತಿರಾಯರು ರಚಿಸಿದ್ದಾರೆ. ಎರಡನೆಯ ಪ್ರಬಂಧ ಗ್ರಹಣ ಎಂಬ ಗುಮ್ಮ ಅನ್ನುವಂಥದ್ದು, ಇದೊಂದು ವೈಚಾರಿಕ ಪ್ರಬಂಧ, ಇದನ್ನು ಡಾಕ್ಟರ್ ಬಿ.ಎಸ್. ಶೈಲಜಾರವರು ಬರೆದಿದ್ದಾರೆ. ಮೂರನೇದು ಭಾಗ್ಯವಂತ ಗಿಡ ಮುದ್ದಾದ ಎಲೆ ಅನ್ನುವಂತಹ ಒಂದು ಪ್ರಬಂಧ, ಇದೊಂದು ಜೀವನ ಚರಿತ್ರಾತ್ಮಕವಾದಂತಹ ಪ್ರಬಂಧ, ಇದನ್ನ ಹಸನ್ ನಯೀಂ ಸುರಕೋಡರವರು ರಚಿಸಿದ್ದಾರೆ. ಈ ಮೂರು ಪ್ರಬಂಧಗಳನ್ನು ಅಭ್ಯಾಸ ಮಾಡುವ ಪೂರ್ವದಲ್ಲಿ ನಾವು ಪ್ರಬಂಧ ಅಂದರೆ ಏನು, ಅದರ ಲಕ್ಷಣಗಳೇನು, ಪಾಶ್ಚಾತ್ಯರಲ್ಲಿ ಮತ್ತು ಕನ್ನಡದಲ್ಲಿ ಈ ಪ್ರಬಂಧ ಸಾಹಿತ್ಯ ಅಂತ ಅನ್ನೋದು ಹೇಗೆ ಬೆಳೆದು ಬಂತು, ಯಾರು ಮುಖ್ಯರಾದಂತಹ ಪ್ರಬಂಧಕಾರರು ಅನ್ನುವಂತಹ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಹೀಗಾಗಿ ಈ ಘಟಕ ಒಂದು ಸಂಪೂರ್ಣವಾದಂತಹ ರೀತಿಯಲ್ಲಿ ಈಗ ನಿಮ್ಮ ಅರಿವಿಗೆ ಬಂದಿದೆ. ಆದ್ದರಿಂದ ಘಟಕದ ಒಂದು ಪಾಠ ಮುಗಿದ ನಂತರ ನಾವು ಒಂದು ಘಟಕ ಪರೀಕ್ಷೆಯನ್ನು ಸೆಮಿಸ್ಟರ್ ಶಿಕ್ಷಣದ ಭಾಗವಾಗಿ ನಡೆಸಬೇಕಾಗ್ತದೆ. ನೀವು ಪ್ರತಿಯೊಂದು ಸೆಮಿಸ್ಟರ್ನಲ್ಲೂ ಎರಡು ರೀತಿಯ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ. ಸೆಮಿಸ್ಟರ್ನ ಮಧ್ಯದಲ್ಲಿ ನಡೆಸುವಂತಹ ಈ ಪ್ರತಿಯೊಂದು ಘಟಕದ ಅಭ್ಯಾಸ ಮುಗಿದ ನಂತರ ನಡೆಯುವಂತಹ ಒಂದು ಘಟಕ ಪರೀಕ್ಷೆ, ಇದು 30 ಅಂಕಗಳಿಗೆ ಇರುತ್ತದೆ. ಎಲ್ಲ ಘಟಕಗಳ ಒಂದು ಪಾಠಗಳು ಮುಗಿದ ನಂತರ ಸೆಮಿಸ್ಟರ್ನ ಅಂತ್ಯದಲ್ಲಿ ನಡೆಸುವಂತಹ ಮುಖ್ಯ ಪರೀಕ್ಷೆ, ಇದು 70 ಅಂಕಗಳಿಗೆ ಇರುತ್ತದೆ. 70 ಅಂಕಗಳಿಗೆ ನಡೆಸುವಂತಹ ಪರೀಕ್ಷೆಯ ಮಾದರಿಯಲ್ಲೇ ನಾವು ಘಟಕ ಪರೀಕ್ಷೆಯನ್ನು 30 ಅಂಕಗಳಿಗೆ ನಡೆಸ್ತೀವಿ. ಸಾಮಾನ್ಯವಾಗಿ ಘಟಕ ಪರೀಕ್ಷೆಗಳನ್ನು ಕಾವ್ಯ ಭಾಗ, ಪ್ರಬಂಧ ಭಾಗ, ಲೇಖನ ಭಾಗ, ಈ ರೀತಿ ಬೇರೆ ಬೇರೆ ಭಾಗಗಳನ್ನು ನಾವು ಪಾಠ ಮಾಡಿದ ನಂತರ ನೀವು ಎದುರಿಸಬೇಕಾಗ್ತದೆ. ಕಾವ್ಯ ಭಾಗದಿಂದ ಒಂದು ಕಾವ್ಯದ ಭಾಗವನ್ನು ಕೊಟ್ಟು ಭಾವಾರ್ಥವನ್ನು ಬರೆಯೋದಕ್ಕೆ ಕೇಳ್ತೀವಿ. ಆದರೆ ಪ್ರಬಂಧ ಭಾಗದಲ್ಲಿ ತಾಂತ್ರಿಕವಾಗಿ ಆ ರೀತಿಯ ಪ್ರಶ್ನೆಯನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಲ್ಪ ವ್ಯತ್ಯಾಸವನ್ನು ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಈ ಪ್ರಬಂಧ ಭಾಗದ ಘಟಕ ಪರೀಕ್ಷೆ ಹೇಗಿರುತ್ತೆ ಅಂತ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ನಾವು 2 ಅಂಕಗಳಿಗೆ 5 ಟಿಪ್ಪಣಿಗಳನ್ನು ಬರೆಯುವಂಥ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. 8 ಟಿಪ್ಪಣಿಗಳನ್ನು ನಾವು ಕೊಟ್ಟಿರ್ತೀವಿ. ಅದರಲ್ಲಿ ನಿಮಗೆ ಇಷ್ಟವಾಗುವಂತಹ, ನೀವು ಚೆನ್ನಾಗಿ ಉತ್ತರ ಬರೆಯುವುದಕ್ಕೆ ಸಾಧ್ಯವಿರುವಂತಹ ಯಾವುದಾದರೂ 5 ವಿಷಯಗಳನ್ನು ತೆಗೆದುಕೊಂಡು ನೀವು ಅದಕ್ಕೆ ಟಿಪ್ಪಣಿಯನ್ನು ಬರೀಬೇಕಾಗ್ತದೆ. ನಾವು ಯಾವ ರೀತಿಯ ವಿಷಯಗಳನ್ನು ಟಿಪ್ಪಣಿಗೆ ಕೇಳಬಹುದು ಅಥವಾ ಕೇಳ್ತೀವಿ ಅಂತ ಅಂದರೆ, ಲೇಖಕರ ಹೆಸರನ್ನು ಕೇಳಬಹುದು ಅಥವಾ ಒಂದು ಪ್ರಮುಖವಾದಂಥ ಕೃತಿಯನ್ನು ಕೇಳಬಹುದು ಅಥವಾ ಪ್ರಬಂಧದ ಒಳಗಡೆ ಬರುವಂಥ ಯಾವುದಾದ್ರೂ ಒಂದು ಮುಖ್ಯವಾದ ಸನ್ನಿವೇಶವನ್ನು ಕುರಿತು ಕೇಳಬಹುದು ಅಥವಾ ಪ್ರಮುಖವಾದ ಘಟನೆಯನ್ನು ಕುರಿತು ಕೇಳಬಹುದು. ಈ ಪ್ರಬಂಧಗಳನ್ನು ನೀವು ವಿಸ್ತೃತವಾಗಿ ಓದಿದ್ದಾಗ, ಗಮನ ಇಟ್ಟು ಅಭ್ಯಾಸ ಮಾಡಿದ್ದಾಗ ಇಂಥ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಉತ್ತರಿಸಬಹುದು. 2 ಅಂಕಗಳಿಗೆ ನೀವು ಬೇಕಾಗುವಂತಹ ಸೂಕ್ತವಾದಂಥ ಉತ್ತರವನ್ನು, ಪ್ರಮುಖವಾದಂತಹ ಒಂದು ಸಂಗತಿಗಳನ್ನು ನೀವು ಆ ಉತ್ತರದಲ್ಲಿ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ. ಹಾಗಾಗಿ ಇಲ್ಲಿ ನಾವು 10 ಅಂಕಗಳಿಗೆ ಈ ಒಂದು ಟಿಪ್ಪಣಿಗಳನ್ನು ಕೇಳುವಂತಹ ಒಂದು ಕ್ರಮವನ್ನು ಅನುಸರಿಸ್ತೀವಿ. ಇದಾದ ನಂತರ ಒಟ್ಟು 30 ಅಂಕಗಳ ಈ ಒಂದು ಘಟಕ ಪರೀಕ್ಷೆಯಲ್ಲಿ ಇನ್ನು 20 ಅಂಕಗಳು ಉಳಿಯಿತು. ಈ 20 ಅಂಕಗಳಲ್ಲಿ 5 ಅಂಕಗಳಿಗೆ
ಸಂಬಂಧಪಟ್ಟ ಹಾಗೆ ನೀವು ತಲಾ ಎರಡು ಪ್ರಶ್ನೆಗಳನ್ನು ಉತ್ತರಿಸಬೇಕಾಗ್ತದೆ. ನಾವು ನಾಲ್ಕು ಪ್ರಶ್ನೆಗಳನ್ನು ಕೊಡ್ತೀವಿ. ಈ ಯಾವುದೇ ನಾಲ್ಕು ಪ್ರಶ್ನೆಗಳಲ್ಲಿ ನಿಮಗೆ ಚೆನ್ನಾಗಿ ಉತ್ತರ ಬರೆಯುವುದಕ್ಕೆ ಸಾಧ್ಯವಿರುವಂತಹ ಯಾವುದಾದ್ರೂ ಎರಡು ಪ್ರಶ್ನೆಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಕ್ಷಿಪ್ತವಾದ ಉತ್ತರವನ್ನು ಬರೀಬೇಕಾಗ್ತದೆ. ಸಂಕ್ಷಿಪ್ತವಾದ ಉತ್ತರ ಅಂದರೆ ಸಾಮಾನ್ಯವಾಗಿ ಅದು ಒಂದರಿಂದ ಒಂದೂವರೆ ಪುಟದ ಒಳಗಡೆ ಇರಬೇಕಾಗ್ತದೆ. ಇದಕ್ಕಿಂತ ತುಂಬ ಕಡಿಮೆ ಅಥವಾ ತುಂಬ ಜಾಸ್ತಿ ಬರೆದ್ರೆ ನಿಮಗೆ ಸರಿಯಾದ ಒಳ್ಳೆ ಅಂಕಗಳು ಸಿಗಲ್ಲ. ಸಂಕ್ಷಿಪ್ತವಾದ ಉತ್ತರ ಅಂತ ಅಂದರೆ ನಾವು ನಿಮಗೆ ಪಾಠವಾಗಿ ಮಾಡಿರುವಂತಹ ಈ ಪ್ರಬಂಧದ ಮುಖ್ಯ ಆಶಯಗಳಿರ್ಬೋದು ಅಥವಾ ಮುಖ್ಯ ವಿಚಾರಗಳಿರ್ಬೋದು ಅಥವಾ ಸ್ವಾರಸ್ಯಕರವಾದಂಥ ಸಂಗತಿಗಳಿರ್ಬೋದು, ಇವುಗಳನ್ನು ಕುರಿತು ಒಂದು ಸ್ಪಷ್ಟವಾದ ತರ್ಕಬದ್ಧವಾದಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ತಾ ಹೋಗ್ತೀವಿ. ನೀವು ಈ ರೀತಿ ಉತ್ತರ ಬರೀಬೇಕಾದ್ರೆ ಆ ಪ್ರಬಂಧವನ್ನು ಯಾರು ಬರೆದಿದ್ದಾರೆ, ಯಾವ ಕೃತಿಯಿಂದ ಅದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ, ಅದರ ಹಿನ್ನೆಲೆ ಏನು, ಇವುಗಳನ್ನು ಸಂಕ್ಷಿಪ್ತವಾಗಿ ಮೊದಲು ಒಂದು ಪೀಠಿಕೆಯ ರೂಪದಲ್ಲಿ ಬರೀಬೇಕಾಗ್ತದೆ. ಆನಂತರ ಆ ಪ್ರಶ್ನೆಯ ಮುಖ್ಯ ವಿಚಾರಗಳನ್ನು ಒಂದು ಎರಡು ಮೂರು ಪ್ಯಾರಾಗಳಲ್ಲಿ ವಿಸ್ತರಿಸಬೇಕಾಗ್ತದೆ. ಒಂದೊಂದು ಪ್ಯಾರಾದಲ್ಲಿ ನೀವು ವಿಸ್ತರಿಸುವಾಗಲೂ ಪರಸ್ಪರ ಅದು ಸಂಬಂಧವನ್ನು ಹೊಂದಿರಬೇಕಾಗ್ತದೆ ಮತ್ತು ಅಂತ್ಯದಲ್ಲಿ ಒಂದು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಅದನ್ನು ಉಪಸಂಹಾರ ಅಥವಾ ಮುಕ್ತಾಯದ ಮಾತುಗಳನ್ನು ಹೇಳಿ ಪರಿಪೂರ್ಣವಾದ ಉತ್ತರವನ್ನು ಬರೀಬೇಕಾಗ್ತದೆ. ಅಲ್ಲಿಗೆ ಟಿಪ್ಪಣಿಗಳಿಂದ ಹತ್ತು ಅಂಕಗಳು, ಇಲ್ಲಿ ಸಂಕ್ಷಿಪ್ತವಾದ ಉತ್ತರಗಳು, ಎರಡು ಪ್ರಶ್ನೆಗಳಿಗೆ ಹತ್ತು ಅಂಕಗಳು, ಇಪ್ಪತ್ತು ಅಂಕಗಳು ಆಯಿತು. ಇನ್ನು ಕೊನೆಯದಾಗಿ ನೀವು ವಿವರವಾದ ಉತ್ತರವನ್ನು ಬರೀಬೇಕಾಗ್ತದೆ. ಇದು ದೀರ್ಘವಾದಂಥ ಉತ್ತರವನ್ನು ಬರೆಯುವಂಥ ಒಂದು ಪ್ರಶ್ನೆ. ಇಲ್ಲಿ ನಾವು ಎರಡು ಪ್ರಶ್ನೆಗಳನ್ನು ಕೊಡ್ತೀವಿ, ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರ ಬರೀಬೇಕಾಗ್ತದೆ. ಇದು ಸಾಮಾನ್ಯವಾಗಿ ಎರಡರಿಂದ ಎರಡೂವರೆ ಪುಟದ ಒಳಗಡೆ ಅದು ಇರಬೇಕಾಗ್ತದೆ. ಮತ್ತೆ ಈ ಪ್ರಶ್ನೆ ಇಡೀ ಪಾಠದ ಎಲ್ಲ ಮುಖ್ಯ ಆಯಾಮಗಳನ್ನು, ಮುಖ್ಯ ನೆಲೆಗಳನ್ನು ಒಳಗೊಂಡಿರುವಂಥದ್ದಾಗಿರ್ತದೆ. ಹಾಗಾಗಿ ನೀವು ನಿಮ್ಮ ಒಂದು ಕ್ರಿಯೇಟಿವಿಟಿಯನ್ನು, ನಿಮ್ಮ ಗ್ರಹಿಕೆಯನ್ನು ಮತ್ತು ಅಭಿವ್ಯಕ್ತಿಯನ್ನು ಇಲ್ಲಿ ಚೆನ್ನಾಗಿ ವ್ಯಕ್ತಪಡಿಸಬೇಕಾಗ್ತದೆ. ಈ ಒಂದು ಪ್ರಬಂಧದ ಒಂದು ಪಾಠದಿಂದ ಅಥವಾ ಪಠ್ಯದಿಂದ ಏನೆಲ್ಲ ಅಂಶಗಳನ್ನು ನೀವು ಸಂಗ್ರಹವಾಗಿ ತಿಳ್ಕೊಂಡಿದ್ದೀರಿ, ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇವೆಲ್ಲ ಇಲ್ಲಿ ಮುಖ್ಯ ಆಗ್ತವೆ. ಈ ಪ್ರಶ್ನೆಯನ್ನು ಬರೀಬೇಕಾದ್ರೆ ನಾವು ಯಾವ ರೀತಿಯಾದಂಥ ಉತ್ತರವನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ಪರಿಶೀಲಿಸಿರಿ ಅಂತ ಕೇಳ್ಬೋದು, ವಿಶ್ಲೇಷಿಸಿರಿ ಅಂತ ಕೇಳ್ಬೋದು, ಅಥವಾ ವಿಮರ್ಶಿಸಿ ಅಂತ ಕೇಳ್ಬೋದು, ಚರ್ಚಿಸಿ ಅಂತ ಕೇಳ್ಬೋದು. ಉದಾಹರಣೆಗೆ ದೆವ್ವಗಳನ್ನು ಕುರಿತು ನಿಮ್ಮ ಅಭಿಪ್ರಾಯವೇನು, ವೈಜ್ಞಾನಿಕವಾಗಿ ಇವುಗಳನ್ನು ವಿಶ್ಲೇಷಣೆ ಮಾಡಿ ಅಂತ ಕೇಳ್ಬೋದು. ಅಥವಾ ಗ್ರಹಣ ಎನ್ನುವಂತಹ ಒಂದು ಪ್ರಕೃತಿಯ ವಿದ್ಯಮಾನ ಮೂಢನಂಬಿಕೆಯಾಗಿ ಪರಿವರ್ತನೆಯಾಗುವುದಕ್ಕೆ ಯಾವ ಕಾರಣಗಳು ಇವೆ, ಇವುಗಳ ಬಗೆಗೆ ನಿಮ್ಮ ನಿಲುವೇನು ಅಂತ ಕೇಳ್ಬೋದು. ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಸ್ವಂತ ಮಾತುಗಳಲ್ಲಿ, ಸ್ವಂತ ಅಭಿಪ್ರಾಯಗಳಲ್ಲಿ ಪಾಠವನ್ನು ಕುರಿತು ನಿಮ್ಮ ನಿಲುವನ್ನು, ನಿಮ್ಮ ಅಥವಾ ನಿಮ್ಮ ವಿಚಾರಗಳನ್ನು ಅಲ್ಲಿ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಹೇಳೋದು ಮುಖ್ಯ ಆಗ್ತದೆ. ಇದು ನೀವು ಎದುರಿಸಬೇಕಾಗಿರುವಂತಹ ಈ ಘಟಕ ಪರೀಕ್ಷೆಯ ಒಂದು ಸಂಕ್ಷಿಪ್ತವಾದ ಪರಿಚಯ.